ಕ್ರಿಕೆಟ್ ಪ್ರಪಂಚದಲ್ಲಿ ಗಳಿಕೆಯ ವಿಚಾರಕ್ಕೆ ಬಂದರೆ ಭಾರತದ ಕ್ರಿಕೆಟಿಗರು ಅಗ್ರಸ್ಥಾನದಲ್ಲಿ ಬರ್ತಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಯಾರಾದರೂ ಸ್ವಲ್ಪ ಹೆಸರು ಮಾಡಿದರೆ ಸಾಕು ಅವರಂತೂ ಶ್ರೀಮಂತರಾಗುವುದು ಖಂಡಿತ ಬಿಸಿಸಿಐ ನಿಂದ ಪಡೆಯುವ ಸಂಭಾವನೆ ಬಿಟ್ಟು ಐಪಿಎಲ್ ಮತ್ತು ಬ್ರಾಂಡ್ ಎಂಡೋರ್ಸ್ಮೆಂಟ್ ಗಳಿಂದ ಕೂಡ ಹಣ ಸಂಪಾದನೆ ಮಾಡುತ್ತಾರೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಅತಿ ಹೆಚ್ಚು ಶ್ರೀಮಂತರಾಗಿರುವ 10 ಕ್ರಿಕೆಟ್ ಆಟಗಾರರ ಬಗ್ಗೆ ತಿಳಿಯೋಣ नंबर 10 गौतम गंभीर 2007 टी20 वर्ल्ड कप 2011 वनडे वर्ल्ड कप नल्ली टीम इंडिया चैंपियन प्रमुख पात्र वहिसिद गंभीर क्रिकेट नल्ली निवृत्तियाद मेले राजकीय सक्रियवादरु आईपीएल नल्ली केकेआर मत्तु देहली परवागी आडिदारे 2012 मत्तु 2014 रल्ली इवर नायकत्वदल्ली केकेआर चैंपियन आगित्तु क्रिकेट आटदिंद इवरु दूरवादरु क्रिकेट इवरिंद दूरवागलिल्ल ईगलू इवरु कमेंटेटर रूपदल्ली क्रिकेट नोंदिगे संबंध होंदिद्दारे इदरिंदले इवरु वर्षक्के सुमारु 13 कोटिय वरेगे संपादिसुत्तारे गौतम गंभीर अवर आस्तिय मौल्य 147 कोटि रूपायिगळु इदरल्ली 94 कोटि रूपायिगळन्न ऐपिएल् ओंदरिंदले संपादिसिद्दारे नंबर 9 रोहित शर्मा ಭಾರತದ ಶ್ರೀಮಂತ ಕ್ರಿಕೆಟ್ ಪಟ್ಟಿಯಲ್ಲಿ 160 ಕೋಟಿ ರೂಪಾಯಿಗಳ ಆಸ್ತಿಯ ಮೌಲ್ಯದಿಂದ ರೋಹಿತ್ ಶರ್ಮಾ 9ನೇ ಸ್ಥಾನದಲ್ಲಿದ್ದಾರೆ ರೋಹಿತ್ ಶರ್ಮಾ ಪ್ರಸ್ತುತದಲ್ಲಿ 3 ಮಾದರಿಯ ಕ್ರಿಕೆಟ್ ನಲ್ಲಿ ಓಪನರ್ ಬ್ಯಾಟ್ಸ್‌ಮನ್ ಆಗಿದ್ದಾರೆ ಒಂಡೇ ಮತ್ತು ಟಿ20 ಕ್ರಿಕೆಟ್ ಗೆ ಇವರೇ ವೈಸ್ ಕ್ಯಾಪ್ಟನ್ ಐಪಿಎಲ್ ನಲ್ಲಿ ಇವರ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ 5 ಬಾರಿ ಚಾಂಪಿಯನ್ ಆಗಿದೆ ಐಪಿಎಲ್ ನ ಮೋಸ್ಟ್ ಸಕ್ಸೆಸ್ಫುಲ್ ಟೀಮ್ ನ ನಾಯಕರಾಗಿದ್ದಾರೆ BCCI ಕೊಡುವ A+ ಶ್ರೇಣಿಯ ಸಂಭಾವನೆಯನ್ನು ಹೊರತುಪಡಿಸಿ ಹಲವಾರು ಬ್ರ್ಯಾಂಡ್ಗಳೊಂದಿಗೆ ಕಾಂಟ್ರಾಕ್ಟ್ ಹೊಂದಿದ್ದಾರೆ ಇದರಿಂದ ಇವರು ವರ್ಷಕ್ಕೆ 7 ಕೋಟಿ ರೂಪಾಯಿಗಳಷ್ಟು ಗಳಿಸುತ್ತಾರೆ ಇದಲ್ಲದೆ ಪ್ರತಿ ಟೆಸ್ಟ್ ಪಂದ್ಯಕ್ಕೆ 15 ಲಕ್ಷ ಏಕದಿನ ಪಂದ್ಯಕ್ಕೆ 6 ಲಕ್ಷ ಟಿ20 ಪಂದ್ಯಕ್ಕೆ 3 ಲಕ್ಷಗಳಷ್ಟು ಸಂಭಾವನೆ ಪಡೆಯುತ್ತಾರೆ ನಿಗದಿತ ಓವರ್ಗಳಲ್ಲಿ 3 ಬಾರಿ ದ್ವಿಶತಕ ಬಾರಿಸಿದ ಏಕೈಕ ಆಟಗಾರ ರೋಹಿತ್ ಶರ್ಮಾ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡುವ ರೋಹಿತ್ ಶರ್ಮಾ ರವರು ಪ್ರತಿ ಸೀಸನ್ ಗೆ 15 ಕೋಟಿ ರೂಪಾಯಿಗಳನ್ನು ಪಡೆಯುತ್ತಾರೆ ನಂಬರ್ 8 ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದ ಗೋಡೆ ಎಂದೇ ಕರೆಸಿಕೊಳ್ಳುವ ರಾಹುಲ್ ದ್ರಾವಿಡ್ ರವರು ತಮ್ಮ 16 ವರ್ಷಗಳ ವೃತ್ತಿ ಜೀವನದಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿದ್ದಾರೆ ಸಚಿನ್ ನಂತರ ಅತ್ಯಧಿಕ ರನ್ ಗಳನ್ನು ಗಳಿಸಿದವರು ಇವರೇ ಕ್ರಿಕೆಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಲ್ ಗಳನ್ನು ಎದುರಿಸಿದ ಕೀರ್ತಿ ಇವರಿಗಿದೆ ರಿಚೆಸ್ಟ್ ಇಂಡಿಯನ್ ಕ್ರಿಕೆಟರ್ ಲಿಸ್ಟ್ ನಲ್ಲಿ ರಾಹುಲ್ ದ್ರಾವಿಡ್ ರವರು 8ನೇ ಸ್ಥಾನದಲ್ಲಿದ್ದಾರೆ ಇವರ ಒಟ್ಟು ಆಸ್ತಿಯ ಮೌಲ್ಯ 172 ಕೋಟಿಗಳವರೆಗೆ ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಿಂದ ದೂರವಾದ ನಂತರ ಮಹತ್ವಪೂರ್ಣವಾದ ಸ್ಥಾನಗಳನ್ನು ನಿಭಾಯಿಸುತ್ತಾ ಬಂದಿದ್ದಾರೆ ರಾಹುಲ್ ದ್ರಾವಿಡ್ ರವರ ಆದಾಯದ ಮೂಲಗಳೆಂದರೆ ಕೋಚಿಂಗ್ ಮತ್ತು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಗಳಿಂದ NCAA ಯ ಹೆಡ್ ಆದ ಮೇಲೆ ಪ್ರತಿ ವರ್ಷ 7 ಲಕ್ಷವನ್ನ ಗಳಿಸುತ್ತಿದ್ದಾರೆ ಅಂಡರ್ 19 ಮತ್ತು ಇಂಡಿಯಾ ಎ ಟೀಮ್ ನ ಕೋಚ್ ಆದ ನಂತರ ಪ್ರತಿ ವರ್ಷ 5 ಕೋಟಿಗಳವರೆಗೆ ಸಂಪಾದಿಸುತ್ತಿದ್ದಾರೆ ನಂಬರ್ 7 ಸುರೇಶ್ ರೈನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದಿದ ಬಳಿಕವೂ ಕೂಡ ಸುರೇಶ್ ರೈನಾ ಹೈಯೆಸ್ಟ್ ಪೇಡ್ ಕ್ರಿಕೆಟರ್ ಲಿಸ್ಟ್ ನಲ್ಲಿ ಟಾಪ್ 10 ನಲ್ಲಿ ಬರ್ತಾರೆ ಇವರಿಗೆ ಮಿಸ್ಟರ್ ಐಪಿಎಲ್ ಅಂತ ಕೂಡ ಕರೀತಾರೆ ಯಾಕೆಂದರೆ ಒನ್ ಆಫ್ ದ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ಲೇಯರ್ ಇನ್ ಐಪಿಎಲ್ ಚೆನ್ನೈ ಫ್ಯಾನ್ಸ್ ಇವರನ್ನ ಮುದ್ದಾಗಿ ಚಿನ್ನತಲ ಅಂತ ಕೂಡ ಕರೀತಾರೆ ಮಿಡಲ್ ಆರ್ಡರ್ ಬ್ಯಾಟ್ಸ್‌ಮನ್ ಅಂಡ್ ಒನ್ ಆಫ್ ದ ಫೈನೆಸ್ಟ್ ಫೀಲ್ಡರ್ ಇನ್ ದ ವರ್ಲ್ಡ್ ಆಗಿದ್ದ ಸುರೇಶ್ ರೈನಾ 13 ವರ್ಷಗಳ ಕಾಲ ನ್ಯಾಷನಲ್ ಕ್ರಿಕೆಟ್ ಟೀಮ್ ಗೆ ಆಡಿ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದರು 185 ಕೋಟಿ ರೂಪಾಯಿಗಳ ಆಸ್ತಿಯ ಮೌಲ್ಯವನ್ನು ಹೊಂದಿದ್ದ ಸುರೇಶ್ ರೈನಾ ರಿಚೆಸ್ಟ್ ಇಂಡಿಯನ್ ಕ್ರಿಕೆಟರ್ ನಲ್ಲಿ 7ನೇ ಸ್ಥಾನದಲ್ಲಿದ್ದಾರೆ ರೈನಾ ರವರು 110 ಕೋಟಿ ರೂಪಾಯಿಗಳನ್ನು ಐಪಿಎಲ್ ನಿಂದ ಗಳಿಸಿದ್ದಾರೆ ಇವರ ವರ್ಷದ ಸಂಪಾದನೆ 22 ಕೋಟಿ ರೂಪಾಯಿಗಳು ಇದರಲ್ಲಿ ಐಪಿಎಲ್ ನಲ್ಲಿ CSK ಪರ ಆಡಿರುವುದರಿಂದ 11 ಕೋಟಿ ಗಳಿಸುತ್ತಾರೆ ಇವರ ಆದಾಯದ ಇನ್ನೊಂದು ಮೂಲ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಇದರಿಂದ ಸುಮಾರು 17 ಕೋಟಿಗಳವರೆಗೆ ಸಂಪಾದಿಸುತ್ತಾರೆ ನಂಬರ್ 6 ಯುವರಾಜ್ ಸಿಂಗ್ ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ತಮ್ಮ ಅಬ್ಬರದ ಬ್ಯಾಟಿಂಗ್ ನಿಂದ ಟೀಮ್ ಇಂಡಿಯಾವನ್ನು ಹಲವಾರು ಬಾರಿ ಗೆಲ್ಲಿಸಿದ್ದಾರೆ ಟೀಮ್ ಇಂಡಿಯಾವನ್ನು ವರ್ಲ್ಡ್ ಚಾಂಪಿಯನ್ಶಿಪ್ ಮಾಡುವಲ್ಲಿ ಇವರ ಪಾತ್ರ ಬಹಳಷ್ಟಿದೆ ಏಕೆಂದರೆ ಕಪಿಲ್ ದೇವ್ ನಂತರ ಇಂಡಿಯನ್ ಕ್ರಿಕೆಟ್ ನಲ್ಲಿ ಅಷ್ಟು ಇಂಪ್ಯಾಕ್ಟ್ ಮಾಡಿರುವ ಆಲ್ ರೌಂಡ್ ಎಂದರೆ ಯುವರಾಜ್ ಸಿಂಗ್ ಇಂಡಿಯಾದಲ್ಲಿ ಐಪಿಎಲ್ ಇಷ್ಟು ಸಕ್ಸಸ್ ಆಗುವುದಕ್ಕೆ ಕಾರಣ 2007ರ ಟಿ20 ವರ್ಲ್ಡ್ ಕಪ್ ಆದರೆ ಅದನ್ನ ಗೆಲ್ಲೋದಕ್ಕೆ ಸಾಲಿಡ್ ಫೌಂಡೇಶನ್ ಹಾಕಿದ್ದು ಮಾತ್ರ ಯುವರಾಜ್ ಸಿಂಗ್ ಇಂಗ್ಲೆಂಡ್ ಮ್ಯಾಚ್ ನಲ್ಲಿ ಸ್ಟುವರ್ಟ್ ಬ್ರಾಡ್ ಗೆ 6 ಬಾಲ್ ಗಳಲ್ಲಿ 6 ಸಿಕ್ಸ್ ಹೊಡೆದು ಟಿ20 ಗೆನೇ ಕ್ರೇಜ್ ತಂದವರೆಂದರೆ ತಪ್ಪಾಗುವುದಿಲ್ಲ
2011 ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ನ ಮೆಂಬರ್ ಮಾತ್ರವಲ್ಲದೆ ಇವರೇ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ದರು. ಇವರ ಆಸ್ತಿಯ ಮೌಲ್ಯ 255 ಕೋಟಿ ರೂಪಾಯಿಗಳು. ಯುವರಾಜ್ ಸಿಂಗ್ ಐಪಿಎಲ್ನಿಂದ 84 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ. ತಮ್ಮ ವೃತ್ತಿ ಬದುಕಿನ ಉತ್ತುಂಗದಲ್ಲಿದ್ದಾಗ ಹಲವಾರು ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡಿದ್ದರಿಂದ ಉತ್ತಮ ಸಂಪಾದನೆಯನ್ನು ಮಾಡ್ತಾರೆ. ಯುವರಾಜ್ ಸಿಂಗ್ರವರ ಆದಾಯದ ಮುಖ್ಯ ಮೂಲವೆಂದರೆ ಇನ್ವೆಸ್ಟ್ಮೆಂಟ್ ಆಗಿದೆ. ನಂಬರ್ 5 ವೀರೇಂದ್ರ ಸೆಹ್ವಾಗ್. ನಜಫ್ಗಢದ ನವಾಬ ವೀರೇಂದ್ರ ಸೆಹ್ವಾಗ್ ಸಂಪತ್ತಿನ ಗಳಿಕೆಯಲ್ಲೂ ನವಾಬ. ಕ್ರಿಕೆಟ್ನ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಅಬ್ಬರದ ಬ್ಯಾಟಿಂಗ್ ವೈಖರಿಯನ್ನು ಹೊಂದಿದ್ದಾರೆ. ಏಕೆಂದರೆ 99 ರನ್ ಇದ್ದಾಗ ಕೂಡ ಸಿಕ್ಸ್ ಹೊಡೆಯಲು ಟ್ರೈ ಮಾಡುವ ಏಕೈಕ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಸೆಹ್ವಾಗ್. 14 ವರ್ಷಗಳ ಕಾಲ ಇಂಡಿಯನ್ ಟೀಮ್ಗೆ ಆಡಿರುವ ಸೆಹ್ವಾಗ್ರವರು ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಬಾರಿಸಿದ ಮೊದಲ ಭಾರತದ ಆಟಗಾರರಾಗಿದ್ದಾರೆ. ಹಾಗೆಯೇ ವರ್ಲ್ಡ್ನಲ್ಲಿ ಫಾಸ್ಟೆಸ್ಟ್ ಟ್ರಿಪಲ್ ಸೆಂಚುರಿ ಮಾಡಿದ ರೆಕಾರ್ಡ್ ಕೂಡ ಸೆಹ್ವಾಗ್ಗೆ ಇದೆ. ಇದಲ್ಲದೆ ಏಕದಿನ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಮಾಡಿದ ಎರಡನೇ ಭಾರತದ ಆಟಗಾರರಾಗಿದ್ದಾರೆ. ಇವರ ಆಸ್ತಿಯ ಮೌಲ್ಯ ಅಂದಾಜು 286 ಕೋಟಿ ರೂಪಾಯಿಗಳು. ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ದೂರವಾದ ಮೇಲೆ ಇವರ ಆದಾಯದ ಮೂಲಗಳೆಂದರೆ ಟಿವಿ ಕಮೆಂಟರಿ ಮತ್ತು ಕ್ರಿಕೆಟ್ ಕೋಚಿಂಗ್. ಇವರು ಹರಿಯಾಣದಲ್ಲಿ ಸೆಹ್ವಾಗ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಸಹ ಪ್ರಾರಂಭಿಸಿದ್ದಾರೆ. ಇದಲ್ಲದೆ ಕೆಲವು ಕಂಪನಿಗಳಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಇದರಿಂದ ಇವರ ಆಸ್ತಿಯ ಮೌಲ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ. ನಂಬರ್ 4 ಸೌರವ್ ಗಂಗೂಲಿ. ಪ್ರಿನ್ಸ್ ಆಫ್ ಬೆಂಗಾಲ್ನ ಸೌರವ್ ಗಂಗೂಲಿ ಸಂಪತ್ತಿನ ಗಳಿಕೆಯಲ್ಲೂ ಕಿಂಗ್ ಆಗಿದ್ದಾರೆ. ಕ್ರಿಕೆಟ್ನಲ್ಲಿ ದಾದಾ ಎಂದೇ ಕರೆಸಿಕೊಳ್ಳುವ ಇವರು 365 ಕೋಟಿ ರೂಪಾಯಿಗಳ ಆಸ್ತಿಯ ಮೌಲ್ಯವನ್ನು ಹೊಂದಿದ್ದಾರೆ. ಕಲ್ಕತ್ತಾದ ನ್ಯೂಮಲ್ ಮಹಲ್ನಲ್ಲಿರುವ ಇವರು ಲಕ್ಸುರಿ ಲೈಫನ್ನು ಅನುಭವಿಸ್ತಾರೆ. BCCIನ ಅಧ್ಯಕ್ಷರಾಗಿರುವ ಗಂಗೂಲಿ ತಮ್ಮ ಹೆಚ್ಚು ಆದಾಯವನ್ನು ಬ್ರ್ಯಾಂಡ್ ಜಾಹೀರಾತುಗಳಿಂದ ಗಳಿಸುತ್ತಾರೆ. ಪ್ರಸ್ತುತ ಪ್ರಪಂಚದಲ್ಲಿಯೇ ಅತಿ ಪವರ್ಫುಲ್ ಕ್ರಿಕೆಟ್ ಬೋರ್ಡ್ ಆದ BCCIನ ಪ್ರೆಸಿಡೆಂಟ್ ಆಗಿರುವುದರಿಂದ ಇವರ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತಷ್ಟು ಹೆಚ್ಚಾಗಿದೆ. ಗಂಗೂಲಿ ISL ಟೀಮ್ನ ಕೋ ಓನರ್ ಕೂಡ ಆಗಿದ್ದಾರೆ. ನಂಬರ್ 3 MS ಧೋನಿ. ಟೀಮ್ ಇಂಡಿಯಾಗೆ ಎಲ್ಲ ICC ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಿರುವ MS ಧೋನಿ ಬಹಳಷ್ಟು ದಿನಗಳ ಕಾಲ ಅತಿ ಹೆಚ್ಚು ಹಣ ಸಂಪಾದನೆ ಮಾಡುವ ಕ್ರಿಕೆಟಿಗರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರು. ಕ್ಯಾಪ್ಟನ್ ಕೂಲ್ ಪ್ರಸ್ತುತ ಟೀಮ್ ಇಂಡಿಯಾದ T20 ವರ್ಲ್ಡ್ ಕಪ್ಗೆ ಮೆಂಟರ್. ಹಾಗೆ ಚೆನ್ನೈ ಫ್ಯಾನ್ಸ್ ಇವರನ್ನು ಮುದ್ದಾಗಿ ತಲಾ ಎಂದು ಕರೀತಾರೆ. MS ಧೋನಿ 2011 ವರ್ಲ್ಡ್ ಕಪ್ ಫೈನಲ್ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿರ್ತಾರೆ. ಹಾಗೆಯೇ ಒನ್ ಆಫ್ ದ ಗ್ರೇಟೆಸ್ಟ್ ವಿಕೆಟ್ ಕೀಪರ್ ಆಫ್ ಆಲ್ ಟೈಮ್ ಮತ್ತು ಒನ್ ಆಫ್ ದ ಬೆಸ್ಟ್ ಫಿನಿಷರ್. IPLನಲ್ಲಿ ಸ್ಯಾಲರಿಯಾಗಿ 150 ಕೋಟಿ ರೂಗಳನ್ನು ಪಡೆದ ಮೊದಲ ಕ್ರಿಕೆಟರ್ MS ಧೋನಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ ಬಳಿಕ ಈಗಲೂ ಕೂಡ ಈ ಲಿಸ್ಟ್ನಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ. ಧೋನಿಯವರ ಒಟ್ಟು ಆಸ್ತಿಯ ಮೌಲ್ಯ 826 ಕೋಟಿ. IPL ಮತ್ತು ಬ್ರ್ಯಾಂಡ್ಗಳ ಜಾಹೀರಾತುಗಳಿಂದ ಪ್ರತಿ ವರ್ಷ 108 ಕೋಟಿ ರೂಗಳನ್ನು ಸಂಪಾದಿಸುತ್ತಾರೆ. ಧೋನಿಯವರಿಗೆ ಬಿಸಿನೆಸ್ ಕೂಡ ಇದೆ. ISL ಟೀಮ್ ಚೆನ್ನೈಯಿನ್ FCಯಲ್ಲಿ ಇವರ ಪಾಲುದಾರಿಕೆಯೂ ಕೂಡ ಇದೆ. ನಂಬರ್ 2 ವಿರಾಟ್ ಕೊಹ್ಲಿ. ಕ್ರಿಕೆಟ್ನಲ್ಲಿ ಕಿಂಗ್ ಕೊಹ್ಲಿ ಎಂದೇ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಪ್ರಸ್ತುತ ಅತ್ಯಧಿಕ ಗಳಿಕೆಯ ಶ್ರೀಮಂತರಲ್ಲಿ ಪ್ರಮುಖರಾಗಿದ್ದಾರೆ. ರಿಚೆಸ್ಟ್ ಇಂಡಿಯನ್ ಕ್ರಿಕೆಟರ್ ಲಿಸ್ಟ್ನಲ್ಲಿ ಕೊಹ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಇಂಡಿಯನ್ ಕ್ರಿಕೆಟ್ ಟೀಮ್ನ T20 ODI ಟೆಸ್ಟ್ 3 ಮಾದರಿಯ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಇಂಡಿಯಾದಲ್ಲಿ ನಂಬರ್ 1 ಸ್ಪೋರ್ಟ್ಸ್ ಪ್ಲೇಯರ್ ಟು ಹ್ಯಾವ್ ಹೈಯೆಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ. ವಿರಾಟ್ ಕೊಹ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟರ್ ಆಫ್ ಆಲ್ ಟೈಮ್. ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಆಗಿರುವ ವಿರಾಟ್ ಕೊಹ್ಲಿಯ ಹೆಸರಲ್ಲಿ ಎಷ್ಟೋ ರೆಕಾರ್ಡ್ಸ್ ಇವೆ. ಈ ಈಸ್ ದ ಫಾಸ್ಟೆಸ್ಟ್ ಬ್ಯಾಟ್ಸ್ಮನ್ ಟು ರೀಚ್ 8000 ರನ್ಸ್, 9000 ರನ್ಸ್, 10000 ರನ್ಸ್, ಹೀಗೆ ಹೇಳ್ತಾ ಹೋದರೆ ಎಷ್ಟೋ ರೆಕಾರ್ಡ್ಗಳು ಕೊಹ್ಲಿಯ ಸ್ವಂತ. ಕೊಹ್ಲಿ ಇಂಡಿಯಾದಲ್ಲಿ ಮಾತ್ರವಲ್ಲದೆ ವರ್ಲ್ಡ್ನಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಪೇಡ್ ಸ್ಪೋರ್ಟ್ಸ್ ಅಥ್ಲೀಟ್. ವರ್ಲ್ಡ್ನಲ್ಲಿ ಟಾಪ್ 100 ಹೈಯೆಸ್ಟ್ ಪೇಡ್ ಅಥ್ಲೀಟ್ನಲ್ಲಿ ಇಂಡಿಯಾದಿಂದ 66ನೇ ಸ್ಥಾನದಲ್ಲಿರುವ ಏಕೈಕ ಪ್ಲೇಯರ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಯವರ ಒಟ್ಟು ಆಸ್ತಿಯ ಮೌಲ್ಯ 980 ಕೋಟಿ ರೂಪಾಯಿಗಳು. ಇವರು BCCIನಿಂದ A+ ಕಾಂಟ್ರಾಕ್ಟ್ ಹೊಂದಿದ್ದಾರೆ. ಇದರಿಂದ ಪ್ರತಿ ವರ್ಷ 7 ಕೋಟಿ ರೂಪಾಯಿಗಳನ್ನು ಪಡೆಯುತ್ತಾರೆ. IPLನಲ್ಲಿ ಪ್ರತಿ ಸೀಸನ್ನಲ್ಲಿ ಅತ್ಯಧಿಕ ಸಂಭಾವನೆಯನ್ನು ಕೊಹ್ಲಿಯವರು ಪಡೆಯುತ್ತಾರೆ. RCB ತಂಡದಲ್ಲಿರುವ ಕೊಹ್ಲಿ 17 ಕೋಟಿ ರೂಪಾಯಿಗಳನ್ನು ಪ್ರತಿ ಸೀಸನ್ಗೆ ಪಡೆಯುತ್ತಾರೆ. ಇವರ ಆದಾಯದ ಪ್ರಮುಖ ಮೂಲ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ಗಳಿಂದ ಬರುತ್ತೆ. 2020ರಲ್ಲಿ ವಿರಾಟ್ ಕೊಹ್ಲಿಯವರು ಸುಮಾರು 195 ಕೋಟಿ ರೂಪಾಯಿಗಳನ್ನು ಸಂಪಾದಿಸಿದ್ದಾರೆ. ನಂಬರ್ 1 ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ನ ದೇವರು ಎಂದೇ ಕರೆಯಲ್ಪಡುವ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಭಾರತ ಮಾತ್ರವಲ್ಲದೆ ಪ್ರಪಂಚದ ಅಗ್ರ ಕ್ರಿಕೆಟಿಗರಲ್ಲಿ ಒಬ್ಬರು.
ಸಚಿನ್ ತೆಂಡೂಲ್ಕರ್ ಅವರು ವರ್ಲ್ಡ್ನಲ್ಲಿಯೇ ಲೀಡಿಂಗ್ ರನ್ ಸ್ಕೋರರ್, ಏಕದಿನ ಪಂದ್ಯದ ಚರಿತ್ರೆಯಲ್ಲಿಯೇ ಮೊದಲು ದ್ವಿಶತಕ ಬಾರಿಸಿದ ಆಟಗಾರ. ಹೀಗೆ ಹೇಳುತ್ತಾ ಹೋದರೆ ಎಷ್ಟೋ ರೆಕಾರ್ಡ್ಗಳು ಸಚಿನ್ರ ಹೆಸರಿನಲ್ಲಿವೆ. ಭಾರತದಲ್ಲಿ ಕ್ರೀಡೆಗಾಗಿ 2014ರಲ್ಲಿ ಭಾರತ ರತ್ನ ಪಡೆದ ಮೊದಲ ಕಿರಿಯ ವ್ಯಕ್ತಿ ಸಚಿನ್. ಸಚಿನ್ರವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 1100 ಕೋಟಿ ರೂಪಾಯಿಗಳು. ಇವರು ISL ಕೇರಳ ಬ್ಲಾಸ್ಟರ್ಸ್ನ ಕೋ ಓನರ್ ಕೂಡ ಆಗಿದ್ದಾರೆ. ಇದರ ಜೊತೆಗೆ ಬ್ಯಾಡ್ಮಿಂಟನ್ ಟೀಮ್ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಮಾಲೀಕರೂ ಆಗಿದ್ದಾರೆ. ಸಚಿನ್ ಹಲವಾರು ಮೌಲ್ಯಯುತ ಬ್ರ್ಯಾಂಡ್ಗಳ ಪ್ರಮೋಷನ್ನಿಂದ ವರ್ಷಕ್ಕೆ 60 ಕೋಟಿಗಳ ಗಳಿಕೆಯನ್ನು ಹೊಂದಿದ್ದಾರೆ. ಇವರ ವಿಶೇಷತೆ ಏನೆಂದರೆ ಜನರಿಗೆ ಉಪಯುಕ್ತವಾಗುವ ಜಾಹೀರಾತಿನಲ್ಲಿ ಮಾತ್ರ ಇವರು ನಟಿಸುತ್ತಾರೆ. ಇದಾಗಿತ್ತು ನೋಡಿ ಫ್ರೆಂಡ್ಸ್ ಟಾಪ್ 10 ರಿಚೆಸ್ಟ್ ಕ್ರಿಕೆಟರ್ಸ್ ಇನ್ ಇಂಡಿಯಾದ ವಿಡಿಯೋ. ಇದರಲ್ಲಿ ನಿಮಗೆ ಯಾವ ಕ್ರಿಕೆಟರ್ ಇಷ್ಟ ಅಂತ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.